ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನ ಹೇಗಾಯ್ತು, ಅಷ್ಟು ದೊಡ್ಡ ಸ್ಟಾರ್ ನಟನ ಬಂಧನ ಹೇಗಾಯ್ತು ಅನ್ನುವಂಥದ್ದೇ ರಣರೋಚಕ. ಆ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ ಹೇಗಾಯ್ತು ಅನ್ನುವಂಥದ್ದು ನಿಜಕ್ಕೂ ಬಹಳ ಕುತೂಹಲ ರಣರೋಚಕವಾಗಿರುವಂತಹ ಕಾರ್ಯಾಚರಣೆ. ಅದು ಪವರ್ ಟಿವಿಯಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ನಟ ದರ್ಶನ್ ಬಂಧನದ ಅಸಲಿ ಕಹಾನಿ ನಮ್ಮಲ್ಲಿ ಮಾತ್ರ. ಮೈಸೂರು ಟು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಹೇಗಾಯ್ತು ಆ ಕಾರ್ಯಾಚರಣೆ? ಪುಡಾಂಗ್ ದರ್ಶನ್ ಎತ್ತಾಕೊಂಡು ಬಂದಿದ್ದೇ ರಣರೋಚಕವಾಗಿತ್ತು ಆ ಕಾರ್ಯಾಚರಣೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ ಹೇಗಾಯ್ತು? ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಬೇಟೆಗೆ ಒಬ್ರಲ್ಲ ಇಬ್ರಲ್ಲ ಹೋಗಿದ್ದು 60 ಮಂದಿ ಪೊಲೀಸರು. ಅಭಿಮಾನಿಗಳು ಗಲಾಟೆ ಮಾಡಬಹುದು ಅನ್ನುವಂತಹ ಆತಂಕ ಇತ್ತು. ಹೀಗಾಗಿ 60 ಪೊಲೀಸರ ತಂಡ ದರ್ಶನ್ ಅನ್ನ ಎತ್ತಾಕೊಂಡು ಬರಲು ತೆರಳಿತ್ತು ಮೈಸೂರಿಗೆ. ಪೊಲೀಸರು ಬೇಟೆಗೆ ತೆರಳುತ್ತಿದ್ದಂತೆ ನಕರ ಮಾಡಿದ್ರು ನಟ ದರ್ಶನ್. ಅದ್ಯಾವಾಗ ಸಾಕ್ಷಿ ವಿಡಿಯೋ ತೋರಿಸ್ತಾರೋ ಆಗ ದರ್ಶನ್ ತಂಡ ಹೊಡಿತಾರೆ. ಮರು ಮಾತನಾಡದೆ ಪೊಲೀಸ್ ಜೀಪ್ ಏರಿದ್ರು ನಟ ದರ್ಶನ್. ಬಲವಾದ ಸಾಕ್ಷಿ ಇತ್ತು ಪೊಲೀಸರ ಬಳಿ. ಬೆಂಗಳೂರಿಗೆ ಕರೆ ತರುವ ದಾರಿ ಮಧ್ಯೆ ಮಂಡ್ಯದಲ್ಲಿ ಇಡ್ಲಿ ಕೊಡಿಸಿದ್ರು ಖಾಕಿ. ಬೆಂಗಳೂರಿಗೆ ಕರೆ ತರುವ ದಾರಿ ಮಧ್ಯದಲ್ಲಿ ಖಾಕಿ ತಂಡ ದರ್ಶನ್ಗೆ ಇಡ್ಲಿ ಕೊಡಿಸ್ತಾರೆ. ಆ ಬಳಿಕ ಪೊಲೀಸರು ಕೊಟ್ಟಂತಹ ಇಡ್ಲಿಯನ್ನ ಸೇವಿಸೋದಕ್ಕೆ ನಕರ ಮಾಡ್ತಾರೆ ನಟ ದರ್ಶನ್. ದರ್ಶನ್ ಬೇಟೆಗೆ ತೆರಳಿದ್ದಂತಹ ತಂಡ, ಪೊಲೀಸರ ತಂಡ ಒಬ್ರಲ್ಲ ಇಬ್ರಲ್ಲ 60 ಮಂದಿ ಪೊಲೀಸರು. ಯಾಕಂದ್ರೆ ಅಭಿಮಾನಿಗಳು ಗಲಾಟೆ ಮಾಡಬಹುದು, ದೊಡ್ಡ ಸ್ಟಾರ್ ನಟ ಅಲ್ವಾ, ಹಾಗಾಗಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಸುಮ್ಮನಿರ್ತಾರ ಅವರ ಅಭಿಮಾನಿಗಳು. ಈಗ ವಶದಲ್ಲಿದ್ರು ಕೂಡ ಇಷ್ಟು ದೊಡ್ಡ ತಪ್ಪಾಗಿದೆ, ಇಷ್ಟು ದೊಡ್ಡ ತಪ್ಪು ಮಾಡಿ ಅವರು ಪೊಲೀಸರ ವಶದಲ್ಲಿದ್ದಾರೆ, ಆದರೂ ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ಒಬ್ಬ ಸ್ಟಾರ್ ನಟನನ್ನ ಅರೆಸ್ಟ್ ಮಾಡ್ತಾರೆ ಅಂತಂದಾಗ ಅವರ ಅಭಿಮಾನಿಗಳು ರೊಚ್ಚಿಗೇಳುವಂತಹ ಸಾಧ್ಯತೆ ಇತ್ತು. ಆಕ್ರೋಶಗೊಳ್ತಾರೆ, ಪ್ರತಿಭಟನೆಗಳಾಗ್ಬೋದು, ತಡಿಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸುಮಾರು 60 ಜನರ ಪೊಲೀಸ್ ತಂಡ ಮೈಸೂರಿಗೆ ತೆರಳಿತ್ತು. ಅಲ್ಲಿಂದ ದರ್ಶನ್ರನ್ನ ಎತ್ತಾಕೊಂಡು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆತರಲಾಗುತ್ತೆ. ಆ ಕಾರ್ಯಾಚರಣೆ ಬಲು ರೋಚಕವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ. ಹೇಗೆ ಅವರನ್ನ ಲಾಕ್ ಮಾಡಿದ್ರು ಪೊಲೀಸರು ಅಂತ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ರೂಮ್ನಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಶಶಿಧರ್. ನಿಜಕ್ಕೂ ಇದೊಂದು ಮಾಹಿತಿ ಬೇಕೇ ಬೇಕು, ಯಾಕಂದ್ರೆ ಅವರನ್ನ ದೊಡ್ಡ ಸ್ಟಾರ್ ನಟ, ಅವರನ್ನ ಪೊಲೀಸರು ಕರೆ ತರ್ತಾರೆ, ಅರೆಸ್ಟ್ ಮಾಡಿಕೊಂಡು ಬರ್ತಾರೆ ಅಂತಂದಾಗ ನಿಜಕ್ಕೂ ಹೇಗಾಯ್ತಪ್ಪ ಆ ಕಾರ್ಯಾಚರಣೆ ಅನ್ನುವಂತಹ ಕುತೂಹಲ ಇದ್ದೇ ಇರುತ್ತೆ. ಹೇಗಾಯ್ತು ಮೈಸೂರು ಟು ಬೆಂಗಳೂರು ದರ್ಶನರನ್ನ ಅರೆಸ್ಟ್ ಮಾಡುವ ಅಂತಹ ಆ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಶಶಿಧರ್. ರಜನಿ, ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿರುವಂತ ನಟ ದರ್ಶನ್ ಇದೊಂದು ದೊಡ್ಡ ನೀಚ ಕೆಲಸ ಮಾಡಿರೋದಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಆ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾಯಮಾನ ಆ ದರ್ಶನ್ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತಂದ್ರೆ 8ನೇ ತಾರೀಕು ಬೆಂಗಳೂರಿನಲ್ಲಿ ಕೊಲೆ ನಡೆಯುತ್ತೆ, 9ನೇ ತಾರೀಕು ಪೊಲೀಸ್ಗೆ ಬಾಡಿ ಸಿಗುತ್ತೆ, ಅದು ಅನಾಮಧೇಯ ಅಂತ ಹೇಳ್ಬಿಟ್ಟು ಯಾವುದು ಕೂಡ ಅಪರಿಚಿತ ಶವ ಅಂತ ಹೇಳ್ಬಿಟ್ಟು ಪ್ರಕರಣ ಕೂಡ ದಾಖಲಾಗುತ್ತೆ. 10ನೇ ತಾರೀಕು ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಾರೆ, ಎಲ್ಲೂ ಕೂಡ ಯಾರು ಕೂಡ ಆರೋಪಿಗಳು ಸಿಕ್ಕಿರೋದಿಲ್ಲ. 11ನೇ ತಾರೀಕು ಎಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ಶಾಕ್ ನೀಡುತ್ತೆ. ಏನಂತಂದ್ರೆ ಆ ಒಂದು ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ದರ್ಶನ್ ಅಂಡ್ ಡಿ ಗ್ಯಾಂಗ್ ಅಂತಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಪೊಲೀಸರು ಕೂಡ 10ನೇ ತಾರೀಕು ಸಂಜೆ ಯಾವಾಗ ಗೊತ್ತಾಗುತ್ತೋ ಈ ಗ್ಯಾಂಗ್ ಬಗ್ಗೆ, ಇಡೀ ಪೊಲೀಸರು ಕೂಡ ಎಲ್ಲ ಒಂದು ಕಡೆ ನಿಬ್ಬೆರ್ಗಾಗ್ತಾರೆ. ಯಾಕೆ ಅಂತಂದ್ರೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅದೇ ರೀತಿಯಾಗಿ ಮಂಡ್ಯ ಆಗಿರ್ಬೋದು, ಕೆಲವೊಂದಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಲಕ್ಷಾಂತರ ಜನ ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಈ ಕೊಲೆಗೆ ಸಂಬಂಧಪಟ್ಟಂತೆ ದರ್ಶನ್ ಏನಾದರೂ ಬಂಧನ ಮಾಡಿದರೆ ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಲಕ್ಷಾಂತರ ಜನ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಬಳಿ ಬರ್ತಾರೆ, ಎಲ್ಲಾದರೂ ರಸ್ತೆಯಿಂದ ಕರ್ಕೊಂಡು ಬರಬೇಕಾದ್ರೆ ರಸ್ತೆಯಲ್ಲೂ ಕೂಡ ವಾಹನಗಳನ್ನು ಅಡ್ಡ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳ್ಬಿಟ್ಟು ಪೊಲೀಸರು ಗಾಬರಿ ಆಗ್ತಾರೆ. ಹಾಗಾಗಿ ತಕ್ಷಣ ಗೃಹ ಸಚಿವರಿಗೆ ಗಮನಕ್ಕೆ ತರ್ತಾರೆ, ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರ್ತಾರೆ. ತಂದಾಗ ಏನು ಮಾಡ್ತಾರೆ, ಏನು ಈಗಾಗಲೇ ಒಂದು 4 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರ್ತಾರೋ, ಆ ಆರೋಪಿಗಳು ಏನು ದರ್ಶನ್ ಅಂದ ಟೀಮ್ ಏನು ಹಲ್ಲೆ ಮಾಡಿರ್ತಾರೋ, ಹಲ್ಲೆ ಮಾಡಿರೋಂಥ ವಿಡಿಯೋವನ್ನು ಮೊಬೈಲಲ್ಲಿ ಚಿತ್ರೀಕರಣ ಮಾಡ್ಕೊಂಡಿರ್ತಾರೆ. ಆ ಚಿತ್ರೀಕರಣ ಮಾಡ್ಕೊಂಡಿದ್ರಾಗ ಆ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ದರ್ಶನ್ ಯಾವ ರೀತಿಯಾಗಿ ಕ್ರೂರವಾಗಿ ವರ್ತನೆ ಮಾಡಿ ಹಲ್ಲೆ ಮಾಡಿರ್ತಾರಂತ. ಆ ಒಂದು ವಿಡಿಯೋವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ತೋರಿಸ್ತಾರೆ. ಆ ತೋರಿಸಿದ ತಕ್ಷಣ ಏನು ಮುಖ್ಯಮಂತ್ರಿಗಳೇ ಸ್ವತಃ ಸೂಚನೆ ಕೂಡ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಕ್ಯೂಸನ್ನು ಕೊಡಬಾರ್ದು, ತಕ್ಷಣ ಅರೆಸ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು. ಆಗ ಈ ಅಲರ್ಟ್ ಆದಂಥ ಪೊಲೀಸರು ತಮ್ಮದೇ ಆದಂಥ ಒಂದು ದೊಡ್ಡ ತಂಡವನ್ನು ಕಟ್ಕೊಂಡು ಮೈಸೂರಿಗೆ ಹೋಗಿ ಬೀಡನ್ನು ಬಿಟ್ಟಿರ್ತಾರೆ. ಆ ಬೀಡು ಬಿಟ್ಟಾಗ ಅಲ್ಲಿ ಸರ್ಚ್ ಮಾಡಿದಾಗ
ದರ್ಶನ್ ನನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅಂತವಂತೆ. ಆ ಪ್ರತಿನಿತ್ಯ ಯಾವ ರೀತಿಯಾಗಿ ವ್ಯಾಯಾಮ ಮಾಡ್ತಾರೋ ಅದೇ ರೀತಿಯಾಗಿ ಕೂಡ ಜಿಮ್ ನಲ್ಲಿ ವರ್ಕೌಟ್ ಅನ್ನು ಕೂಡ ಮಾಡ್ತಿರ್ತಾರೆ. ಆ ವರ್ಕೌಟ್ ಮಾಡಬೇಕಾದ್ರೂ ಕೂಡ ಇದನ್ನ ಎಲ್ಲ ಒಂದ್ ಕಡೆ ಸುಳಿವು ಇರುತ್ತೆ, ಒಂದು ಏನು ಮನಸ್ಸಲ್ಲಿ ಆತಂಕ ಕೂಡ ಇರುತ್ತೆ, ನನ್ನ ಯಾರಾದ್ರೂ ಬಂದು ಅಲ್ಲೇನ ಮಾಡ್ಬೋದು, ಇಲ್ಲಾಂತಂದ್ರೆ ಪೊಲೀಸರು ಏನಾದ್ರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ತಮ್ಮದೇ ಆದಂತ ತಂಡವನ್ನು ಕೂಡ ಕಟ್ಕೊಂಡಿರ್ತಾರೆ. ಆ ತಂಡ ಇದ್ದಾಗ ಅಲ್ಲಿ ಪೊಲೀಸರು ಕೂಡ ಹೋಗ್ತಾರೆ, ಪೊಲೀಸರು ಹೋದಾಗ ದರ್ಶನ್ ಅದೇ ರೀತಿಯಾಗಿ ದರ್ಪದಿಂದ ಏನು ಯಾಕೆ ಬಂದಿದ್ದೀರಾ, ನಮಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ಏನಿದೆ ಪ್ರೂಫು, ನಾನೇ ಕೊಲೆ ಮಾಡಿದ್ದೀನಂತ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಕಿಚ್ಚಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಅಲ್ಲಿದ್ದಂತ ಹಿರಿಯ ಪೊಲೀಸ್ ಅಧಿಕಾರಿ ನೇರವಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿಂತ ವಿಡಿಯೋವನ್ನು ತೋರಿಸ್ತಾರೆ. ಆ ಮುಚ್ಕೊಂಡು ಬಂದು ಜೀಪ್ ಹತ್ತಿದ್ರೆ ಸರಿ, ಇಲ್ಲಾಂತಂದ್ರೆ ಗುಂಡೋಡ್ದು ನಿನ್ನ ಎತ್ತಾಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾರೆ. ಆಗ ಅಲ್ಲಿಯೂ ಕೂಡ ಏನು ಎಲ್ಲ ಒಂದ್ ಕಡೆ ದರ್ಶನ್ ಮತ್ತೊಂದು ನಾಟಕ ಆಡ್ತಾನೆ, ಇಲ್ಲ ನಾನು ನನ್ನ ಕಾರ್ನಲ್ಲೇ ಬರ್ತೀನಿ, ನೀವು ನಡ್ರಿ ಅಂತ ಕೂಡ ಹೇಳ್ತಾನೆ. ಇಲ್ಲ ಆಗೋದಿಲ್ಲ, ಬಂದು ಪೊಲೀಸ್ ಜೀಪಲ್ಲೇ ಬನ್ನಿ ಅಂತ ಹೇಳ್ತಾರೆ, ವಾರ್ನ್ ಮಾಡ್ತಾರೆ. ಆಗ ಬಂದು ಪೊಲೀಸ್ ಜೀಪ್ ಹತ್ತಾರೆ ದರ್ಶನ್, ಅಲ್ಲಿಂದ ನೇರವಾಗಿ ದಯನ್ ರೋಡ್ನಲ್ಲಿ ಬರ್ತಾ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಆದರೆ ನನಗೆ ತಿಂಡಿ ಬೇಡ ಅಂತ ಹೇಳ್ತಿರ್ತಾರೆ, ಆದರೆ ಮೊದಲೇ ಹಸ್ತಕೊಂಡಿರ್ತಾರೆ. ಮಂಡ್ಯ ಬರೋಷ್ಟರಲ್ಲಿ ಒಂದು 10 ಗಂಟೆ ಆಗಿರುತ್ತೆ, ಆಗ ಪೊಲೀಸರೆಲ್ಲರೂ ಕೂಡ ಯಾರನ್ನು ಕೂಡ ದರ್ಶನ್ನ ಕೇರೆ ಮಾಡಿದ್ರು, ತಿಂಡಿ ತಿಂತಾ ಇರ್ತಾರೆ. ಆಗ ದರ್ಶನ್ ತಿಂಡಿ ತಿಂದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರೆ ಇವತ್ತು ಜೈಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ರಜನಿ.